ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಾಗತ. ಈಗಾಗಲೇ ಎಲ್ಲ ವಿಷಯಗಳ ಪಾಠಗಳನ್ನು ನೀವು ಆನ್ಲೈನ್ ಮುಖಾಂತರ ನೋಡ್ತಾ ಇದ್ದೀರಿ. ಈ ಪಠ್ಯ ವಿಷಯಗಳಲ್ಲಿ ಒಂದಾದ ಚಿತ್ರಕಲಾ ವಿಷಯದಲ್ಲಿ ಬರುವ 6 ವಿಷಯಗಳ ಪೈಕಿ ಒಂದನ್ನು ಇವತ್ತು ನಾವು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಬರುವ ಒಂದು ಭಾಗ ಸರಳತೆಯ ಚಿತ್ರಣ ಅಥವಾ ಫ್ರೀಹ್ಯಾಂಡ್ ಅಂತೇಳಿ ನಾವು ಕರಿತೀವಿ. ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಸರಳತೆಯ ಚಿತ್ರಣದ ಅತಿ ಸುಲಭವಾದಂತಹ ಸೋಲಿನಿಂದ ಕೂಡಿದ ಒಂದು ಸರಳತೆಯ ಚಿತ್ರಣವನ್ನು ಅಂತ ನಾನಿಲ್ಲಿ ಕಪ್ಪು ಹಲಗೆಯ ಮೇಲೆ ಬಿಡಿಸಿದ್ದೇನೆ. ಇದನ್ನು ತೆಗೆಯುವಂತಹ ಒಂದು ಸರಳವಾದ ವಿಧಾನವನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಗಮನ ಇಟ್ಟು ಕೇಳಿಕೊಂಡು ಇದರಂತೆ ತಾವು ಮನೆಯಲ್ಲಿ ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸರಿ, ಈ ಸರಳತೆಯ ಚಿತ್ರಣ ಅಂದರೆ ಏನು? ಸುಲಭವಾಗಿ ಬಿಡಿಸುವುದು. ಸುಲಭವಾಗಿ ಬಿಡಿಸುವುದಂತಂದರೆ ಯಾವುದೇ ಭೌಮಿತಿಕ ಸಲಕರಣೆಗಳನ್ನು ಉಪಯೋಗ ಮಾಡ್ತೀನಿ, ಅಂದರೆ ತ್ರಿಜ್ಯ ಅಥವಾ ಕೋನಮಾಪಕ ತ್ರಿಕೋನಗಳನ್ನು ಉಪಯೋಗ ಮಾಡ್ತೀನಿ. ಕೇವಲ ರಬ್ಬರ್ ಹಾಗೂ ಪೆನ್ಸಿಲಿನ ಸಹಾಯದಿಂದ ಬಿಡಿಸುವಂತಹ ಕಲೆಗೆ ನಾವು ಸರಳತೆಯ ಚಿತ್ರಣ ಅಂತೇಳಿ ಕರೀತೀವಿ. ಈಗ ಇದು ಬಿಡಿಸಿರುವಂತಹ ಸರಳತೆಯ ಚಿತ್ರಣ ಯಾವ ಆಕೃತಿಯಲ್ಲಿದೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬಹುದು. ಇದು ಒಂದು ತ್ರಿಭುಜದ ಆಕೃತಿಯೊಳಗೆ ಈ ಸರಳತೆಯ ಚಿತ್ರಣ ವಿನ್ಯಾಸಗೊಂಡಿರುವುದರಿಂದ ನಾವು ಮೊದಲು ಒಂದು ತ್ರಿಭುಜವನ್ನು ರಚನೆ ಮಾಡಬಹುದು. ತ್ರಿಭುಜವನ್ನು ರಚನೆ ಮಾಡಿಕೊಂಡ್ರೆ ಈ ತಿರುವುಗಳು, ನಾವು ನಕ್ಷಾಚಿತ್ರಣದಲ್ಲಿ ತಿರುವುಗಳ ಬಗ್ಗೆ ಹೆಚ್ಚಿನ ಅಭ್ಯಾಸ ಮಾಡೋಣ. ಈಗ ಈ ತಿರುವುಗಳು ನಮಗೆ ಸುಲಭವಾಗಿ ರಚಿಸಲಿಕ್ಕೆ ಬರುವ ರೀತಿಯೊಳಗೆ ಇವುಗಳನ್ನೆಲ್ಲ ಭಾಗಗಳನ್ನಾಗಿ ಮಾಡಬಹುದು. ಅತಿ ತೆಳುವಾದ ರೇಖೆಗಳಿಂದ ನಾವು ಸುಲಭವಾಗಿ ಬಿಡಿಸಲಿಕ್ಕೆ ಬರುವ ತರವಾಗಿ ಇದನ್ನು ನಾವು ವಿಂಗಡಣೆಯನ್ನು ಮಾಡಬಹುದು. ಇದರೊಳಗೆ ನಾನು 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೇನೆ. ಈ ತ್ರಿಭುಜದಲ್ಲಿ ನಾವು ಯಾವಾಗಲೂ ಈ ಸರಳತೆಯ ಚಿತ್ರಣವನ್ನು ಎಡಬದಿಯಿಂದ ಬಿಡಿಸಿ ತದನಂತರ ಬಲಬದಿಯಲ್ಲಿ ಪೂರ್ಣ ಮಾಡಬೇಕಾಗುತ್ತದೆ. ಇದು ಈ ಸರಳತೆಯ ಚಿತ್ರಣದ ನಿಯಮ. ಈಗ ನಾವೇನು ಮಾಡಬೇಕಾಗ್ತದೆ, ಈ ತ್ರಿಭುಜಗಳ ಮಧ್ಯ ಅರ್ಧ ಭಾಗವನ್ನು ನಾವು ಬಿಡಿಸಬಹುದು. ಮಧ್ಯ ಅರ್ಧ ಭಾಗ ಬಿಡಿಸಿಕೊಂಡ್ರೆ ಈ ತ್ರಿಭುಜಕ ಮತ್ತು ಮಧ್ಯದಲ್ಲಿ ಈ ಚಿತ್ರ ಎಷ್ಟು ಆವರಿಸಿಕೊಂಡಿದೆಯೋ ಅಷ್ಟನ್ನೇ ಈ ಭಾಗವನ್ನು ನಾವು ಬಿಡಿಸ್ತಾ ಹೋಗ. ಈಗ ನಾನು ತೋರಿಸ್ತೀನಿ ಬಿಡಿಸುವ ವಿಧಾನವನ್ನು.
ಈ ರೀತಿಯಾಗಿ ನಾವು ಸರಳವೇ ಚಿತ್ರಣವನ್ನು ಬಿಡಿಸ್ಕೋಬೇಕು. ಈ ಬಿಡಿಸಿದ ನಂತರ ಇಷ್ಟಿಕೆ ಮುಗಿತ ಇಲ್ಲ, ಇನ್ನು ಇದನ್ನ ಅಂದವಾಗಿ ಕಾಣುವ ರೀತಿಯೊಳಗೆ ನಾವು ರೇಖೆಗಳ ವಿನ್ಯಾಸದಿಂದ ಇದನ್ನ ಅಂದಗೊಳಿಸ್ತೇವೆ. ಹೇಗೆ ಅಂದಗೊಳಿಸ್ತೇವೆ? ನೀವು ಈ ರೇಖೆಯನ್ನ ಅಳಗಿಸಿ ತಪ್ಪು ಮತ್ತೆ ಇನ್ನೊಂದು ಸಾರಿ ಮನೆಯಲ್ಲಿ ತಾವೆಲ್ಲ ಬಿಡಿಸಿ ನೋಡ್ತಿರಲ್ಲ. ಧನ್ಯವಾದ.